ಹಾಯ್ ಫ್ರೆಂಡ್ಸ್, ಹಸ್ತ ನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಡಿಸೈನ್ನ ಯಾವ ರೀತಿ ಹಾಕೋದು, ಯಾವ ರೀತಿ ಸ್ಯಾರಿಗೆ ಅಟ್ಯಾಚ್ ಮಾಡೋದು, ಇದಕ್ಕೇನೇನು ಮೆಟೀರಿಯಲ್ಸ್ ಬೇಕಂತ ಡೀಟೇಲ್ಸಾಗಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ಯಾರೆಲ್ಲ ಕಲಿಬೇಕು ಅಂತ ಆಸಕ್ತಿ ಇದೆ ಅವ್ರಿಗೆ ಪ್ಲೀಸ್ ಶೇರ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ ಪ್ರೆಸ್ ಮಾಡಿ ಫ್ಯೂಚರ್ ವಿಡಿಯೋ ನೋಟಿಫಿಕೇಷನ್ಗೆ. ಸೊ ನೋಡಿ ಇವಾಗ ಇದಕ್ಕೇನೇನು ಮೆಟೀರಿಯಲ್ಸ್ ಬೇಕು ಅಂತ ನೋಡೋಣ, ಬನ್ನಿ ಫ್ರೆಂಡ್ಸ್. ನೋಡಿ ಮೆಟೀರಿಯಲ್ಸ್ ಬಂದು ನಾನಿಲ್ಲಿ 4 ಟೈಪ್ಸ್ ಆಫ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ ಐ ಶೇಪಲ್ಲಿ ಔಟ್ಲೈನ್ ಬೀಡ್ಸ್ ತೊಗೊಂಡಿದ್ದೀನಿ, ಮತ್ತು ಇದು ಫ್ಲವರ್ ಡಿಸೈನ್ ಬೀಡ್ಸು, ರೌಂಡ್ ಬೀಡ್ಸು, ಮತ್ತು ಇದು ಡ್ರಾಪ್ ಶೇಪಿನ ಬೀಡ್ಸ್ ತೊಗೊಂಡಿದ್ದೀನಿ. 4 ಟೈಪ್ಸ್ ಆಫ್ ಬೀಡ್ಸ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ನೋಡಿ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ. ನಾನು ಯಾವ ಕಲರ್ ಕುಚ್ಚು ಕಟ್ಟೋದಕ್ಕೆ ದಾರ ಯಾವ ಕಲರ್ ಯೂಸ್ ಮಾಡ್ತೀನಿ ಅದೇ ಕಲರ್ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ. ಮಿಷಿನ್ ದಾರ ಸೂಜಿ ತೊಗೊಂಡಿದ್ದೀನಿ. ನೋಡಿ ಕುಚ್ಚು ಕಟ್ಟೋದಕ್ಕೆ ನಾನು ಆಲ್ರೆಡಿ ಇಲ್ಲಿ ದಾರ ಮಾಡಿಟ್ಕೊಂಡಿದ್ದೀನಿ. ಒಂದೊಂದು ಬಂದು 100 ಸ್ಟ್ರಾಂಡ್ಸ್, ಅಂದರೆ 100 ಎಳೆ ದಾರನ ನಾನು ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ ಈ ಎರಡು ಕಲರ್ ನಾನು ತೊಗೊಂಡಿರೋದ್ರಿಂದ ಸೇಮ್ ಕಲರೇ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ಯಾವ ರೀತಿ ಇದನ್ನು ಹಾಕೋದಂತ ನೋಡೋಣ, ಬನ್ನಿ. ನೋಡಿ ನಾನಿಲ್ಲಿ ಆಲ್ರೆಡಿ ಇದಕ್ಕೆ, ನೋಡಿ ಐ ಶೇಪ್ ಬೀಡ್ಸಿಗೆ ನಾನಿಲ್ಲಿ ಆಲ್ರೆಡಿ ಈ ರೀತಿ ಕುಚ್ಚನ್ನ ಕಟ್ಟಿಟ್ಕೊಂಡಿದ್ದೀನಿ. ನೋಡಿ ಹೀಗೆ ಇದು 3 ಇದು 3, ನನ್ನಲ್ಲಿ ಸ್ಮಾಲ್ ಪೀಸಿಗೆ ಹಾಕ್ತಾ ಇರೋದ್ರಿಂದ 6 ಬೀಡ್ಸಿಗೆ ನಾನು ಆಲ್ರೆಡಿ ಈ ರೀತಿ ಕುಚ್ಚನ್ನ ಕಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಯಾವ ರೀತಿ ಟಚ್ ಸಾರಿಗೆ ಯಾವ ರೀತಿ ಅಟ್ಯಾಚ್ ಮಾಡೋದಂತ ನೋಡೋಣ. ನೋಡಿ ನನ್ನ ಸಾರಿ ಬದಲಾಗಿ ಒಂದು ಸ್ಮಾಲ್ ಪೀಸ್ನ ತೊಗೊಂಡಿದ್ದೀನಿ. ನೋಡಿ ಫಸ್ಟ್ ಬಂದು ನಾನಿಲ್ಲಿ ಇದು ಸ್ಮಾಲ್ ರೌಂಡ್ ಬೀಡ್ಸ್ ಏನು ತೊಗೊಂಡಿದ್ದೀವಿ, ಈ ರೌಂಡ್ ಬೀಡ್ಸ್ನ ಫಸ್ಟ್ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಎಡ್ಜಲ್ಲಿ ಸೆಂಟ್ರಲ್ಲಿ ಎರಡು ಎಳೆ ದಾರ ತೊಗೊಂಡಿದ್ವಲ್ಲ, ಸೆಂಟ್ರಲ್ಲಿ ನಾವು ಮತ್ತೆ ಸೂಜಿನ ಒಳಭಾಗದಿಂದ ತೊಗೊಳ್ಬೇಕು, ಆವಾಗ ಮಣಿ ನೀಟಾಗಿ ಲಾಕ್ ಆಗುತ್ತೆ. ನೋಡಿ ಈ ರೀತಿ ಲಾಕ್ ಆಗುತ್ತೆ, ಮಣಿ ಹೊರಗಡೆ ಬರೋದಿಲ್ಲ. ಇವಾಗ ನೋಡಿ ಫಸ್ಟ್ ನಾನಿಲ್ಲಿ ಆರೆಂಜ್ ಕಲರ್ ತೊಗೊಳ್ತೀನಿ. ಇಲ್ಲಿ ಹೋಲ್ ಇದೆ ಅಲ್ಲ, ಈ ಸೈಡು ಹೋಲ್ ಇರುತ್ತೆ. ಸೊ ಈ ಕುಚ್ಚು ಕಟ್ಟಿದ್ದೀವಲ್ಲ, ಇದ್ರ ಸೆಂಟ್ರಿಂದ ಮಧ್ಯಭಾಗದಿಂದ ನಾವು ನೋಡಿ ಹೀಗೆ ತೊಗೊಳ್ಬೇಕು. ನೋಡಿ ಹೀಗೆ ಬರುತ್ತೆ, ಆ ಹೋಲಿಂದ ಒಳಗಡೆ ಕನೆಕ್ಟ್ ಆಗುತ್ತೆ. ಸೊ ನಾವಿಲ್ಲಿ ಬೀಡ್ಸ್ ಹಾಕಿರೋದ್ರಿಂದ ನಮಗೆ ಮಣಿ ಹಾಕಿರೋದ್ರಿಂದ ಅದು ದಾರ ಹೊರಗಡೆ ಬರೋದಿಲ್ಲ, ಈ ಮಣಿ ಒಳಭಾಗಕ್ಕೆ ಹೋಗೋ ರೀತಿ ನಾವು ಹಾಕ್ಕೋಬೇಕು. ನೋಡಿ ಹೀಗೆ ನೋಡಿ ಹೀಗೆ ಮಣಿ ಒಳಭಾಗದಲ್ಲಿ ಇರುತ್ತೆ, ಮೇಲ್ಭಾಗದಲ್ಲಿ ಕಾಣೋದಿಲ್ಲ. ಬೇಕಂದರೆ ನೀವು ಮೇಲ್ಭಾಗಕ್ಕೂ ಹಾಕ್ಕೊಳ್ಬೋದು. ನೋಡಿ ಈಗಿದಾದಮೇಲೆ ನಾನು ಒಂದು ಡ್ರಾಪ್ ಶೇಪಲ್ಲಿರೋ ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಡ್ರಾಪ್ ಶೇಪಲ್ಲಿರೋ ಒಂದು ಬೀಡ್ಸ್ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಮತ್ತೆ ಒಂದು ಸ್ಮಾಲ್ ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಬೀಡ್ಸ್ ಹಾಕಿದ್ಮೇಲೆ ಈ ರೀತಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಬೀಡ್ಸಿಗೆ. ಈಗ ಸೂಜಿನ ಕೆಳಭಾಗದಿಂದ ಮೇಲ್ಭಾಗಕ್ಕೆ, ಈ ಹೋಲ್ ಒಳಗಡೆ ಕೆಳಭಾಗದಿಂದ ಮೇಲ್ಭಾಗಕ್ಕೆ ತೊಗೊಳ್ಬೇಕು. ನೋಡಿ ಕರೆಕ್ಟಾಗಿ ಫಿಟ್ಟಾಗಿ ಕೂರುತ್ತೆ. ಇದಾದಮೇಲೆ ನಾನಿಲ್ಲಿ ಒಂದು ರೌಂಡ್ ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೋಡಿ ಒಂದು ಫ್ಲವರ್ ಕ್ಯಾಪ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮತ್ತೆ ಒಂದು ಡ್ರಾಪ್ ಶೇಪಿನ ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಹೀಗೆ ಬರುತ್ತೆ. ಇದಾದಮೇಲೆ ಮತ್ತೆ ನಾನಿಲ್ಲಿ ಒಂದು ರೌಂಡ್ ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದಾದಮೇಲೆ ಇವಾಗ ಸ್ಯಾರಿ ಇರುತ್ತಲ್ಲ, ಸ್ಯಾರಿಗೆ ಈ ರೀತಿ ಸ್ಟಿಕ್ ಮಾಡ್ಕೋಬೇಕು, ಸೂಜಿ ಹಿಂಭಾಗಕ್ಕೆ ಹೋಗಬೇಕು. ನೋಡಿ ಹೀಗೆ ಸ್ವಲ್ಪ ಟೈಟಾಗಿ ಎಳ್ಕೊಳ್ಳಿ, ಎಳ್ಕೊಂಡು ಇಲ್ಲಿಗೆ ನಾವು ನಾಟ್ ಹಾಕ್ಕೊಳ್ಬೇಕು. ಎರಡು ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಥ್ರೆಡ್ನ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಎರಡು ನಾಟ್ ಆಯಿತು, ಎಕ್ಸ್ಟ್ರಾ ಇರೋ ಥ್ರೆಡ್ನ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಇದಾದಮೇಲೆ ನೆಕ್ಸ್ಟು ಈ ಥ್ರೆಡ್ನ ಚೇಂಜ್ ಮಾಡ್ಕೋಬೇಕು, ಅಥವಾ ನೀವು ಮಾರ್ಕ್ ಹಾಕ್ಕೋಬೋದು.
ಟೇಪ್ ಇಟ್ಕೊಂಡು ನೀವು ಮಾರ್ಕ್ ಕೂಡ ಹಾಕ್ಕೋಬೋದು. ನೋಡಿ, ಇವಾಗ ಒಂದು ಡಿಸೈನ್ ಇಲ್ಲಿಗೆ ಬಂತಲ್ವ. ನೆಕ್ಸ್ಟ್ ಇಲ್ಲಿಗೆ 2 inches ಅಥವಾ 1.5 inches 2 inches ನೀವು ಮಾರ್ಕ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಮಾರ್ಕ್ ಯಾವುದು ಹಾಕ್ತಾ ಇಲ್ಲ. ನೋಡಿ, ನಾನಿಲ್ಲಿ ಯಾವುದೇ ರೀತಿ ಮಾರ್ಕ್ ಹಾಕ್ಕೊಂಡಿಲ್ಲ. ನೀವು ಬೇಕಾದರೆ ಮಾರ್ಕ್ ಹಾಕ್ಕೋಬೋದು. ನೋಡಿ, ಇನ್ನೊಂದು ತೋರಿಸ್ಕೊಡ್ತೀನಿ. ಫಸ್ಟ್ ಇವಾಗ ನಾನು ಪರ್ಪಲ್ ಕಲರ್ ಹಾಕ್ತಾ ಇರೋದ್ರಿಂದ ಪರ್ಪಲ್ ಕಲರ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಬೀಡ್ಸ್ ಹಾಕ್ಕೊಂಡು ಎರಡೆಳೆ ದಾರದ ಮಧ್ಯದಿಂದ ಸೂಜಿ ತೊಗೊಳ್ಬೇಕು. ಈ ಬೀಡ್ಸ್ನ ಲಾಕ್ ಮಾಡಿಕೊಂಡು ನೋಡಿ, ನಾವಿಲ್ಲಿ ಪರ್ಪಲ್ ಕಲರ್ ಏನು ಕುಚ್ಚು ಕಟ್ಟಿದ್ವಿ ಇದಕ್ಕೆ ಸೆಂಟ್ರಲ್ಲಿ, ನೋಡಿ ಸೆಂಟ್ರಲ್ಲಿ ಹೀಗೆ ತೊಗೊಳ್ಬೇಕು. ಈ ಬೀಡ್ಸ್ ಸೆಂಟ್ರಿಗೆ ಹೋಗುತ್ತೆ. ನೋಡಿ, ಹೀಗೆ ಸೆಂಟ್ರಿಗೆ ಹಾಕ್ಕೊಂಡು ಒಂದು ಡ್ರಾಪ್ ಶೇಪಿನ ಬೀಡ್ಸ್ನ ತೊಗೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಸ್ಮಾಲ್ ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನೋಡಿ, ಕೆಳಭಾಗದಿಂದ ಮೇಲ್ಭಾಗಕ್ಕೆ ಈ ಬೀಡ್ಸ್ ಒಳಗಡೆ ನಾನು ಸೂಜಿ ತೊಗೊಳ್ತಾ ಇದ್ದೀನಿ. ನೋಡಿ, ಹೀಗೆ ಇದಾದಮೇಲೆ ಒಂದು ರೌಂಡ್ ಬೀಟು, ಮತ್ತು ಒಂದು ಫ್ಲವರ್ ಕ್ಯಾಪು, ಆಮೇಲೆ ಒಂದು ಡ್ರಾಪ್ ಶೇಪಿನ ಬೀಡ್ಸು, ಅದಾದಮೇಲೆ ಮತ್ತೆ ಒಂದು ರೌಂಡ್ ಬೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟು ಹಾಕ್ಕೊಂಡು ನಾನಿಲ್ಲಿ ನೋಡಿ, ಫಸ್ಟ್ ಇಲ್ಲಿಗೆ ಬಂದಿದೆ ಅಲ್ಲ, ಸೆಕೆಂಡ್ ಕುಚ್ಚು ನಾನು ಇಷ್ಟು ಡಿಸ್ಟೆನ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ಟಾರ್ಟಿಂಗ್ ಹಾಕೋರಿಗೆ ಡಿಸ್ಟೆನ್ಸ್ ಗೊತ್ತಾಗಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಬೇಕಾದರೂ ಅಳತೆ ಇಟ್ಕೊಂಡು ಕೂಡ ಹಾಕ್ಬೋದು. ಇಂಚಸ್ ಲೆಕ್ಕದಲ್ಲಿ ಅಳತೆ ಇಟ್ಕೊಂಡು ಹಾಕ್ಬೋದು. ಸ್ವಲ್ಪ ಟೈಟಾಗಿ ಹೇಳ್ಕೊಂಡು ನೋಡಿ, ಎರಡು ಸತಿ ಲಾಕ್ ಮಾಡಿಬಿಡಿ. ನೋಡಿ, ಈ ಥರ ಸಿಂಗಲ್ ಸಿಂಗಲ್ ಹಾಕ್ಕೊಳ್ಳೋದಾದರೆ ನೀವು ಒಂದಕ್ಕೆ ಕಲರ್ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ ಥ್ರೆಡ್ನ ಸೂಜಿಗೆ. ಸೊ ನೀವು ಮಾರ್ಕ್ ಹಾಕ್ಕೊಂಡು ಹಾಕಿದ್ರೆ ಇದಕ್ಕೆ ಮಾರ್ಕ್ ಇದು ಒಂದು ಬಿಟ್ಟು ಒಂದು ನೀವು ಒಂದೇ ಸತಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಸೆಕೆಂಡ್ ಒನ್ ಕೂಡ ಹಾಕ್ಕೋಬೋದು. ಇದನ್ನು ನಾನು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಇವಾಗ ಈ ಡಿಸೈನ್ ಫುಲ್ ಫಿನಿಶ್ ಆಯಿತು. ಫಿನಿಶ್ ಆದಮೇಲೆ ಈ ರೀತಿ ಕಾಣುತ್ತೆ ಸ್ಯಾರಿ. ಫುಲ್ ನೀವು ಇದೇ ರೀತಿ ಹಾಕ್ಕೋಬೋದು. ನೀವು ಡಿಸ್ಟೆನ್ಸ್ ನೋಡ್ಕೊಂಡು ಹಾಕ್ಕೋಬೋದು. 1.5 inches ಗ್ಯಾಪಲ್ಲಿ ಹಾಕ್ಕೋಬೋದು. ನಾನು ಅಂದಾಜಿನ ಮೇಲೆ ಹಾಕ್ಕೊಂಡಿದ್ದೀನಿ. ನೋಡಿ, ಫೈನಲಿ ಫಿನಿಶ್ ಆದಮೇಲೆ ಈ ರೀತಿ ಕಾಣುತ್ತೆ. ನೋಡಿ, ಈ ಥರ ಕಾಣುತ್ತೆ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಯಾರೀಸ್ಗೆಲ್ಲ ಹಾಕಿದಾಗ. ಸ್ಯಾರೀಸ್ಗೆ ವೇಲ್ಸ್ಗೆ ಎಲ್ಲ ಹಾಕ್ಕೋಬೋದು. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಯಾವ ರೀತಿ ಡಿಸೈನ್ನ ಹಾಕೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.